ವೈರಲ್ ತನಿಖೆಯೊಂದಿಗೆ ನಾವು ಮತ್ತೆ ಸಿಗುತ್ತೇವೆ. ನಮಸ್ಕಾರ. ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಒತ್ತಡ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ ನೈನ್ ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ತಾಯ್ತನದ ಸೌಭಾಗ್ಯವನ್ನ ಪಡೆಯುವುದು ಈ ಕಾಲದಲ್ಲಿ ತುಸು ಕಷ್ಟವೇ. ಆಧುನಿಕ ಜೀವನ ಶೈಲಿಯಿಂದ ಅನೇಕ ರೋಗಗಳಿಗೆ ತುತ್ತಾಗುತ್ತಿರುವ ಮಹಿಳೆಯರು ಮಕ್ಕಳನ್ನ ಪಡೆಯುವ ಅವಕಾಶದಿಂದ ವಂಚಿತರಾಗ್ತಿದ್ದಾರೆ. ಇದಕ್ಕೆ ಕಾರಣಗಳು ಹಲವಾರಿದೆ. ಇನ್ನು ಕೆಲ ದಂಪತಿಗಳು ತಮಗೆ ಮಕ್ಕಳಾಗಿಲ್ಲ ಅನ್ನೋ ಚಿಂತೆಯಲ್ಲೇ ದಿನ ಕಳೀತಾ ಇರ್ತಾರೆ. ಆದ್ರೆ ಇದಕ್ಕೂ ಪರಿಹಾರವಿದೆ ಅನ್ನೋ ಮಾಹಿತಿ ಹೆಚ್ಚಿನವರಿಗೆ ತಿಳಿದಿರಲ್ಲ. ನಿಮ್ಮೆಲ್ಲ ಸಮಸ್ಯೆಗೆ ಉತ್ತರ ನೀಡೋಕೆ ನೋವಾ ಐವಿಎಫ್ ಫರ್ಟಿಲಿಟಿಯ ಡಾಕ್ಟರ್ ಮಹೇಶ್ ಕೊರೆಗೊಳ್ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರ ಬಳಿಯೇ ಮಾತನಾಡೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಡಾಕ್ಟರ್, ಮೊದಲನೇದಾಗಿ ಇನ್ಫರ್ಟಿಲಿಟಿ ಅಂದ್ರೆ ಏನು? ಇನ್ಫರ್ಟಿಲಿಟಿ ಅಂದ್ರೆ ಬಂಜೆತನ ಅಂತ ಹೇಳ್ತೇವೆ. ಯಾವ ಸಂದರ್ಭದಲ್ಲಿ ನಾವು ಇದನ್ನ ಶಬ್ದವನ್ನು ಬಳಕೆ ಮಾಡಬಹುದು ಅಂದ್ರೆ, ಒಂದು ದಂಪತಿ ಯಾವುದೇ ತರಹದ ಒಂದು ಪ್ರೊಟೆಕ್ಷನ್ ಅಂದ್ರೆ ಕಾಂಟ್ರಸೆಪ್ಷನ್ ಯೂಸ್ ಮಾಡಿದ್ರೇನೆ, ಗರ್ಭ ನಿರೋಧಕ ಯೂಸ್ ಮಾಡಿದ್ರೆ ಒಂದು ವರ್ಷ ಅವರು ಪ್ರಯತ್ನ ಮಾಡಿದ್ದಾರೆ, ಒಂದು ವರ್ಷ ಪ್ರಯತ್ನ ಮಾಡಿದಾಗಲೂ ಕೂಡ ಅವರಿಗೆ ಪ್ರೆಗ್ನೆನ್ಸಿ ಆಗಿಲ್ಲ ಅಂದರೆ ಅದನ್ನು ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಅಂತ ಹೇಳ್ಬೋದು. ಆದರೆ ಆಲ್ರೆಡಿ ಮಹಿಳೆ ವಯಸ್ಸು 35 ಮೀರಿದರೆ 6 ತಿಂಗಳಲ್ಲೇ ಆಗಬೇಕು. 6 ತಿಂಗಳಲ್ಲಿ ಆಗಲಿಲ್ಲ ಅಂದರೆ ಅದಕ್ಕೆ ನಾವು ಬಂಜೆತನ ಅಥವಾ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಅದಕ್ಕೆ ತಕ್ಕಂತೆ ಅವರು ಯಾವುದಾದ್ರೂ ಒಂದು ಬಂಜೆತನ ನಿವಾರಣಾ ತಜ್ಞರ ಹತ್ರ ಹೋಗಿ ಪರಿಶೀಲನೆ ಮಾಡಿಸ್ಕೋಬೇಕಾಗ್ತದೆ. ಇನ್ನು ದಂಪತಿಗಳು ಯಾವ ಸಮಯದಲ್ಲಿ ಡಾಕ್ಟರ್ನ ಸಂಪರ್ಕಿಸಬೇಕಾಗುತ್ತೆ ಡಾಕ್ಟರ್? ಈಗ ನಾನು ಹೇಳಿದಂತೆ ಒಂದು ವರ್ಷ ಪ್ರಯತ್ನ ಮಾಡಿರ್ತಾರೆ, ಅದಾಗಲೂ ಕೂಡ ಅವರಿಗೆ ಯಾವುದೇ ಸಕ್ಸಸ್ ಅಥವಾ ಒಂದು ಪ್ರೆಗ್ನೆನ್ಸಿ ಆಗಿಲ್ಲದೇ ಇರೋ ಕಾರಣ ಅವರು ಒಂದು ಬಂಜೆತನ ಡಾಕ್ಟರ್ ಹತ್ರ ಹೋಗಿ ಅವರು ತಪಾಸಣೆ ಮಾಡಿಸ್ಕೊಳ್ಬೇಕು. ಇನ್ನು ಡಾಕ್ಟರ್, ಇನ್ಫರ್ಟಿಲಿಟಿ ಅನ್ನೋದು ಅದು ಪುರುಷರ ಸಮಸ್ಯೆನಾ ಅಥವಾ ಮಹಿಳೆಯರ ಸಮಸ್ಯೆನಾ ಅನ್ನೋದು ಹಲವರಿಗೆ ಇರುವಂತಹ ಅನುಮಾನ. ಹೌದು, ಇದು ತುಂಬಾ ಮುಖ್ಯವಾದದ್ದು. ಮುಂಚೆ ಒಂದು ಕೆಲವು ವರ್ಷಗಳ ಹಿಂದೆ ಬರೀ ಮಹಿಳೆಯೇ ಇದಕ್ಕೊಂದು ಕಾರಣ ಅಂತ ಒಂದು ತಪ್ಪು ಕಲ್ಪನೆ ಇತ್ತು. ಆ ಥರ ಇಲ್ಲ, ಪುರುಷರೂ ಕೂಡ ಇದಕ್ಕೆ ಒಂದು ಕಾರಣರಾಗಿರಬಹುದು, ಇಬ್ಬರಲ್ಲೂ ಕೂಡ ನ್ಯೂನತೆಗಳಿರಬಹುದು. ನಾವು ಇದಕ್ಕೋಸ್ಕರ ನಾವು ಅದನ್ನು ಫಸ್ಟ್ ಅವರಿಬ್ಬರಿಗೂ ಟೆಸ್ಟ್ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕು. ತುಂಬ ಸುಲಭವಾದ ಟೆಸ್ಟ್ಗಳಿರ್ತವೆ, ಯಾವುದೇ ಕಾಂಪ್ಲಿಕೇಶನ್ ಇರೋದಿಲ್ಲ, ಏನು ಹೆದರೋ ಅವಶ್ಯಕತೆ ಇಲ್ಲ. ಸೊ ಇಬ್ಬರಲ್ಲೂ ಕೂಡ ಒಂದು ನ್ಯೂನತೆಗಳಿರ್ಬೋದು. ಆ ನ್ಯೂನತೆಗಳು ಏನೇನಿರ್ಬೋದು ಅಂದರೆ, ಗಂಡು ಮಕ್ಕಳಲ್ಲಿ ವೀರಾಣುಗಳ ಸಂಖ್ಯೆ ಕೊರತೆ ಇರಬಹುದು. ಸಂಖ್ಯೆ ಚೆನ್ನಾಗಿದ್ದರೆ ಮೊಟಿಲಿಟಿ ಅಂತ ಹೇಳ್ತೀವಿ, ಅದರದ್ದು ಚಲನವಲನ ಕಡಿಮೆ ಇರ್ಬೋದು, ಅಥವಾ ಮಾರ್ಫೋಲಜಿಕಲಿ ಅದನ್ನು ನೋಡಲಿಕ್ಕೆ ಅದರಲ್ಲಿ ಏನಾದರೂ ಡಿಫೆಕ್ಟಿವ್ ವೀರಾಣುಗಳು ಇರಬಹುದು. ಸೊ ಈ ಥರ ಅನೇಕ ಸಮಸ್ಯೆಗಳು ಗಂಡು ಮಕ್ಕಳಲ್ಲಿ ಕಂಡುಬರ್ಬೋದು. ಅಥವಾ ಲೈಂಗಿಕ ಕ್ರಿಯೆ ಮಾಡುವ ಸಾಮರ್ಥ್ಯ ಸ್ವಲ್ಪ ಹೆಚ್ಚು ಕಮ್ಮಿ ಇರಬಹುದು, ಶೀಘ್ರಸ್ಖಲನ ಆಗ್ತಿರ್ಬೋದು. ಇದೆಲ್ಲ ಕೆಲವೊಂದು ಗಂಡು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರತಕ್ಕಂಥ ನ್ಯೂನತೆಗಳು. ಇದೇ ಹೆಣ್ಮಕ್ಕಳಲ್ಲಿ ಕೂಡ ಕೆಲವೊಂದು ಸಣ್ಣ ಸಮಸ್ಯೆಗಳಿರ್ಬೋದು. ಅದು ಮೊಟ್ಟೆ ಬಿಡುಗಡೆ, ಮೊಟ್ಟೆಗಳು ಎಗ್ ಓವುಲೇಷನ್ ಅಂತ ಹೇಳ್ತೀವಿ. ಓವುಲೇಷನ್ ಅಂದರೆ ಮೊಟ್ಟೆಗಳ ಬಿಡುಗಡೆಯ ಪ್ರಕ್ರಿಯೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಗರ್ಭಕೋಶದ ಒಳಗಡೆ ಏನಾದರೂ ಕೆಲವೊಂದು ದೋಷಗಳಿರ್ಬೋದು, ಅನಾಟಮಿಕಲ್ ಡಿಫೆಕ್ಟ್ ಅಂತ ಹೇಳ್ತೀವಿ, ಆ ಥರ ದೋಷಗಳಿರ್ಬೋದು. ಅಥವಾ ಫೆಲೋಪಿಯನ್ ನಾಳ, ಎರಡು ಕಡೆ ಫೆಲೋಪಿಯನ್ ಟ್ಯೂಬ್ ಅಂತಿರ್ತವೆ, ಅಂದರೆ ಇದರಿಂದನೇ ಮೊಟ್ಟೆ ಒಳಗಡೆ ಬರುತ್ತೆ, ವೀರ್ಯಾಣು ಕೂಡ ಹೋಗಿ ಒಂದು ಫಲವತ್ತತೆ ಫರ್ಟಿಲೈಸೇಷನ್ ಆಗಲಿಕ್ಕೆ ಇರುವಂಥ ಜಾಗ, ಇಲ್ಲಿ ಏನಾದರೂ ಒಂದು ಸಮಸ್ಯೆ ಇರ್ಬೋದು. ಈ ಥರ ಇಬ್ಬರಲ್ಲೂ ಕೂಡ ಯಾವುದೇ ಒಂದು ಹಂತದಲ್ಲಿ ನಾವು ಸಮಸ್ಯೆಯನ್ನು ಸುಲಭವಾಗಿ ಕಂಡುಹಿಡಿದು ನಾವು ಅದಕ್ಕೆ ಚಿಕಿತ್ಸೆಯನ್ನು ಆಫರ್ ಮಾಡಬಹುದು. ಇನ್ನು ಡಾಕ್ಟರ್, ಯಾವೆಲ್ಲ ರೀತಿಯ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇದೆ ಅನ್ನೋದು? ಹಾಂ, ನೋಡಿ, ಸುಮಾರು ಬೇರೆ ಬೇರೆ ಥರ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಇದ್ದಾವೆ. ಅದು ಯಾವ ಕಾರಣ ಇದೆ ಅದರ ಮೇಲೆ ಅವಲಂಬನೆ ಆಗ್ತದೆ. ಕೆಲವರಿಗೆ ಏನೂ ಕಾರಣ ಇರೋದಿಲ್ಲ, ವೀರಗಳು ಚೆನ್ನಾಗಿರ್ತದೆ, ಮಹಿಳೆಯರಲ್ಲೂ ಕೂಡ ಎಲ್ಲ ಚೆನ್ನಾಗಿರ್ತದೆ. ಆ ಸಂದರ್ಭದಲ್ಲಿ ನಾವು ಒಂದು ಬರೀ ಸ್ಕ್ಯಾನ್ ಮಾಡಿ ಅವ್ರಿಗೆ ಯಾವ ದಿವಸದಿಂದ ಯಾವ ದಿವಸವಾಗಿ ನ್ಯಾಚುರಲ್ ಆಗಿ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ಕೊಡ್ತೀವಿ. ಅಂದರೆ ಓವುಲೇಷನ್ ಸ್ಟಡಿ ಮಾಡ್ತೇವೆ, ಫಾಲಿಕ್ಯುಲರ್ ಸ್ಟಡಿ ಮಾಡಿ ಯಾವಾಗ ಎಗ್ ರಿಲೀಸ್ ಆಗ್ತದೆ, ಯಾವಾಗ ನೀವು ಪ್ರಯತ್ನ ಮಾಡಿದರೆ ಜೊತೆಗಿದ್ದರೆ ಜೊತೆಗೆ ಸಂಬಂಧ ಮಾಡಿದರೆ ಆ ಸಂದರ್ಭದಲ್ಲಿ ನೀವು ಒಂದು ಮಕ್ಕಳಾಗುವ ಒಂದು ಸಾಧ್ಯತೆ ಜಾಸ್ತಿ. ಸೊ ಇದನ್ನು ನಾವೊಂದು ಅವರಿಗೆ ಹೇಳಿಕೊಡ್ಬೋದು. ಸೊ ಇದನ್ನು ಒಂದು ಸಿಂಪಲ್ ಆಗಿ ನ್ಯಾಚುರಲಿ ಟ್ರೈ ಮಾಡಿದಂಗೆ, ಬಟ್ ಯಾವುದು ಸರಿಯಾದ ದಿನಗಳು ಅಂತ ನಾವು ಹೇಳಿಕೊಡ್ಲಿಕ್ಕೆ, ಅದು ಒಂದನೇದ್ದು. ಎರಡನೇದ್ದು,
ಕೆಲವರಲ್ಲಿ ವೀರ್ಯಕಣದ ಕೆಲವು ಗಂಡು ಮಕ್ಕಳಲ್ಲಿ ವೀರ್ಯಗಳ ಸಂಖ್ಯೆ ಆಗಲಿ ಅಥವಾ ಕೆಲವೊಂದು ಮೊಟಿಲಿಟಿ ಅಂತ ಹೇಳ್ತಾರೆ, ಚಲನವಲನಾಗಲಿ ಯಾವುದು ಕಡಿಮೆ ಇರ್ತದೆ. ಸೊ ಆ ಸಂದರ್ಭದಲ್ಲಿ ನಾವು ತುಂಬ ಕಮ್ಮಿ ಇಲ್ಲ, ಒಂದು ಸ್ವಲ್ಪ ಕಮ್ಮಿ ಇದ್ದರೆ ಇಂಟ್ರಾಯುಟ್ರನೈನ್ ಇನ್ಸೆಮಿನೇಷನ್ ಅಂತ ಹೇಳ್ತೀವಿ. IUI ಇಂಟ್ರಾಯುಟ್ರನೈನ್ ಇನ್ಸೆಮಿನೇಷನ್ ಅಂದರೆ ಈಗ ಮೊಟ್ಟೆ ಬಿಡುಗಡೆ ಯಾವಾಗತ್ತೆ ಅಂತ ನಾವು ಫಾಲಿಕ್ಯುಲರ್ ಸ್ಟಡಿ ಮಾಡಿ ಕಂಡುಹಿಡಿದು ಓವುಲೇಷನ್ ಎಗ್ ರಿಲೀಸ್ ಆಗುವಾಗ ಅವ್ರದ್ದೇ ಮನೆಯವರು ವೀರಾಣು ತಗೊಂಡು ಸ್ವಲ್ಪ ಕ್ಲೀನ್ ಮಾಡಿ ಒಳ್ಳೆಯ ಒಂದು ಚಟುವಟಿಕೆ ಇರೋದು ಸಂಖ್ಯೆ ಇರೋದನ್ನ ವೀರಾಣುನ ಗರ್ಭಕೋಶ ಒಳಗಡೆ ಇಂಜೆಕ್ಟ್ ಮಾಡ್ತೀವಿ. ಈ ಪ್ರೊಸೀಜರ್ಗೆ ಇಂಟ್ರಾಯುಟ್ರನ್ ಇನ್ಸೆಮಿನೇಷನ್ ಅಂತ ಹೇಳ್ತಾರೆ. ಇದು ಇವೆರಡು ಸಿಂಪಲ್ ಸ್ಟೆಪ್ಸ್, ಬಿಫೋರ್ ಗೋಯಿಂಗ್ ಫಾರ್ IVF ಆಗಲಿ ಆ ಥರ ಚಿಕಿತ್ಸೆಗಿನ ಇವು ಸಿಂಪಲ್ ಆಗಿರೋ ಸ್ಟೆಪ್ಸು. ಸೊ ಇದರಿಂದ ಸುಮಾರು ಜನಗೆ ಒಂದು ಯಶಸ್ಸು ಕೂಡ ಕಾಣ್ತಾರೆ. ಡಾಕ್ಟರ್ ಈಗ ಕಾಲರ್ ರೆಡಿ ಇದ್ದಾರೆ, ಹರೀಶ್ ಅಂತ. ಹರೀಶ್ ಡಾಕ್ಟರ್ ಇದ್ದಾರೆ, ಮಾತಾಡಿ ಹರೀಶ್. ಸರ್ ನಮಸ್ಕಾರ. ಸರ್ ನಮಸ್ಕಾರ ಹೇಳಿ. ಸರ್ ಅದು ನಮ್ ಯಶಸ್ಗೆ 5 ಇಯರ್ಸ್ ಆಯ್ತು ಮ್ಯಾರೇಜ್ ಆಗಿ. ಈಗೇನ ಟೆಸ್ಟ್ ಮಾಡಿದೀರಾ? ಎಲ್ಲ ಟೆಸ್ಟ್ ಮಾಡಿದ್ದೀನಿ ಸರ್. ಏನಾದ್ರು ಹೇಳಿದಾರಾ ಏನು ಡಿಫೆಕ್ಟ್ ಅಂತ? ಎಲ್ಲ ನಾರ್ಮಲ್ ಆಗಿ ಇದೆ, ಏನು ತೊಂದರೆ ಇಲ್ಲ ಅಂತ. ಈಗ 30% ಜನರಲ್ಲಿ, ಅಂದಾಜು 30% ಜನರಲ್ಲಿ ಇದಕ್ಕೆ ನಾವು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ, ವಿವರಿಸಲಾಗದ ಒಂದು ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ನೀವು ಈಗ ಯಾವುದೇ ಥರದ ನಿಮಗೆ ನ್ಯೂನತೆಗಳು ಕಂಡು ಬಂದಿಲ್ಲ ಅಂದರೆ, ನ್ಯಾಚುರಲ್ ಆಗಿ ಟ್ರೈ ಮಾಡ್ತಿದ್ದೀರ, ಆಗಿಲ್ಲ ಅಂದರೆ ನೆಕ್ಸ್ಟ್ ಪ್ರೊಸೀಜರ್ ಆಗಿ ಒಂದು IUI ಅಂತ ಟ್ರೀಟ್ಮೆಂಟ್ ಮಾಡ್ತಾರೆ, ಇಂಟ್ರಾಯುಟ್ರನ್ ಇನ್ಸೆಮಿನೇಷನ್. ಜಸ್ಟ್ ಈಗ ತಾನೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದಲ್ಲ, ವೀರಾಣು ತಗೊಂಡು ಕ್ಲೀನ್ ಮಾಡಿ ನಿಮ್ಮ ಹೆಂಡತಿಗೆ ಒಂದು ಗರ್ಭಕೋಶದ ಒಳಗಡೆ ಹಾಕುವಂಥ ಒಂದು ಸಣ್ಣ ಪ್ರಕ್ರಿಯೆ. ನೀವಿದ್ದ ಊರಲ್ಲಿ ಕೂಡ ಒಂದು ಒಳ್ಳೆಯ ಭದ್ರತೆ ನಿವಾರಣಾ ವೈದ್ಯರಿದ್ದರೆ ಅಲ್ಲಿ ಕೂಡ ಮಾಡಿಸ್ಕೋಬಹುದು, ಮುಂದಿನ ಸ್ಟೆಪ್ಪಿಗೆ ಹೋಗೋದು ಒಳ್ಳೆಯದು. ಧನ್ಯವಾದ ಹರೀಶ್ ಕಾಲ್ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ICSI ಮತ್ತು IVF ಇವೆರಡರ ನಡುವಿನ ವ್ಯತ್ಯಾಸ ಏನು ಅನ್ನೋದು ನೋಡಿ. ಇವೆರಡು ಇದ್ರ ನೆಕ್ಸ್ಟ್ ಟ್ರೀಟ್ಮೆಂಟು. ನಾನು ಈಗ ಹೇಳಿದ್ದು IUI ಇಂಟ್ರಾಯುಟ್ರನ್ ಇನ್ಸೆಮಿನೇಷನ್ ಅಂತ ಹೇಳಿದೆ ನಿಮಗೆ. ಸೊ ಇದರ ನೆಕ್ಸ್ಟ್ ಪ್ರೊಸೀಜರು ಅದರಲ್ಲಿ ಕೂಡ ಆಗದೆ ಹೋದ ಪ್ರೊಸೀಜರಲ್ಲಿ IVF ವಿಧಾನ ಅಥವಾ ICSI ICSI ವಿಧಾನ, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಹೇಳ್ತೀವಿ. ಈಗ ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಒಂದು ಇಂಜೆಕ್ಷನ್ ಕೊಡ್ತೀವಿ ಮಹಿಳೆಗೆ. ನಾವು ಇಂಜೆಕ್ಷನ್ ಕೊಟ್ಟು ಮೊಟ್ಟೆಗಳನ್ನು, ಜಾಸ್ತಿ ಮೊಟ್ಟೆಗಳನ್ನು ಹೊರಗಡೆ ತೆಗಿತೀವಿ, ಹೊರಗಡೆ ತೆಗೆದು ಲ್ಯಾಬೊರೇಟ್ರಿಯಲ್ಲಿ. ಇದು ಯಾಕೆ ಮಾಡ್ತಾ ಇದೀವಿ ಅಂದರೆ, ಒಳಗಡೆ ಈಗ ವೀರ್ಯಾಣು ಮತ್ತು ಅಂಡಾಣು ಮಿಕ್ಸ್ ಆಗಬೇಕಾಗಿತ್ತು, ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಇಂಜೆಕ್ಷನ್ ಕೊಟ್ಟು ಮೊಟ್ಟೆನೇ ನಾವು ಒಂದು ಹೊರಗಡೆ ತೆಗಿತೀವಿ. ತೆಗೆದುಬಿಟ್ಟು ವೀರಾಣುನ ತಗೊಂಡು ಈಗ ಆ ಮೊಟ್ಟೆ ಸುತ್ತ ವೀರಾಣುನ ಬಿಡ್ತೀವಿ, ತಾನೇ ಹೋಗಿ ಅದು ಒಳಗಡೆ ಸೇರ್ಕೋಬೇಕು. ಇದಕ್ಕೆ IVF ಇನ್ವಿಟ್ರೋ ಫರ್ಟಿಲೈಜೇಷನ್ ವಿಧಾನ. ಸೊ ಇದನ್ನ ಪ್ರಣಾಳ ಶಿಶು ಟೆಸ್ಟಿ ಬೇಬಿ ವಿಧಾನ ಅಂತ ಹೇಳ್ತೀವಲ್ಲ, ಇದು IVF. ಆದರೆ ಕೆಲವೊಂದು ಪುರುಷರಲ್ಲಿ ನಾವು ಕಂಡು ಬಂದಂಗೆ ವೀರಾಣುಗಳ ಕೊರತೆ ಇರ್ತದೆ, ಸಂಖ್ಯೆ ಕಮ್ಮಿ ಇರ್ತದೆ, ತಾವೇ ಹೋಗಲಿಕ್ಕೆ ಅದೊಂದು ಅಷ್ಟೊಂದು ಸ್ಟ್ರೆಂಥ್ ಇರುವುದಿಲ್ಲ. ಆ ಸಂದರ್ಭದಲ್ಲಿ ನಾವು ಮೈಕ್ರೋಸ್ಕೋಪ್ ಕೆಳಗಡೆ ಮೊಟ್ಟೆಯನ್ನು ಹಿಡ್ಕೊಂಡು ವೀರಾಣು ತಗೊಂಡು ಅದರಲ್ಲಿ ಇಂಜೆಕ್ಟ್ ಮಾಡ್ತೀವಿ. ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಹೆಸರು, ICSI ಅಂತ ಹೆಸರು. ಈ ಮೂಲಕ ಈ ಚಟುವಟಿಕೆ ಇಲ್ಲದೆ ಇರೋದು ಅಥವಾ ಅಷ್ಟೊಂದು ಚೆನ್ನಾಗಿಲ್ಲದೆ ಇರೋದು ಒಂದು ವೀರಾಣುನ ತಗೊಂಡು ನಾವು ಎಗ್ಗಲ್ಲಿ ಹಾಕೋದ್ರಿಂದ ಇದು ತುಂಬ ಒಂದು ಒಳ್ಳೆ ಪ್ರಕ್ರಿಯೆ. ಎಂಥವ್ರಿಗಂದರೆ, ಕೆಲವೊಂದು ಪುರುಷರಲ್ಲಿ ವೀರಾಣು ಕೊರತೆ ತುಂಬ ಜಾಸ್ತಿ ಇರ್ತದೆ, ವೀರಾಣು ಸಾಂದ್ರತೆ ಕೌಂಟು ಮೊಟಿಲಿಟಿ ಇದೆಲ್ಲ ಕಮ್ಮಿ ಇದ್ದವ್ರಿಗೆ, ಸುಮಾರು ಜನ ಗಂಡಸರಲ್ಲಿ ಅದು ನಾವು ವೀರಾಣುಗಳ ಕೊರತೆಯನ್ನು ಕಂಡುಬರ್ತೇವೆ. ಅಂಥವ್ರಿಗೆ ಇದೊಂದು ಚಿಕಿತ್ಸೆ ವರದಾನವೇ ಅಂತ ಹೇಳ್ಬೋದು. ಯಾಕಂದರೆ ಈ ಚಿಕಿತ್ಸೆಯಿಂದ ಎಷ್ಟೊಂದು ಪುರುಷರಲ್ಲಿ ವೀರಾಣುಗಳು ಅಷ್ಟೊಂದು ಚೆನ್ನಾಗಿಲ್ಲದೇ ಇದ್ದರೂ ಕೂಡ ಒಂದು ಸಂತಾನ ಭಾಗ್ಯವನ್ನು ಅವರು ಇದರಲ್ಲಿ ಹೊಂದಬಹುದು. ಇದನ್ನು ICSI ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಇದು ಹೊಸ ಚಿಕಿತ್ಸೆ, ಇದರಲ್ಲಿ ನಾವು ಸುಮಾರು ಜನರಿಗೆ ಒಂದು ಸಂತಾನ ಭಾಗ್ಯವನ್ನು ಕೊಡೋ ಒಂದು ಸಂತೋಷವನ್ನು ನಾವು ಪಡೆದಿದ್ದೀವಿ, ತುಂಬ ಹೆಲ್ಪ್ ಆಗ್ತದೆ. ಡಾಕ್ಟರ್, ಇನ್ನು ಯಾವೆಲ್ಲ ಕೇಸ್ಗಳಲ್ಲಿ ಈ ICSI ಸಜೆಸ್ಟ್ ಮಾಡ್ತೀರಾ? ICSI ಮೇನ್ಲಿ ನಾವು ಸಜೆಸ್ಟ್ ಮಾಡುವುದು ಈಗ ಹೇಳಿದಂತೆ ಪುರುಷರಲ್ಲಿ ತುಂಬ ಕಮ್ಮಿ ವೀರಾಣು ಇತ್ತು ಅಥವಾ ಅದರ ಚಟುವಟಿಕೆ ಅಷ್ಟೊಂದು ಇರಲಿಲ್ಲ. ಯಾಕಂದರೆ ಅದು ತಾನೇ ಹೋಗಿ ಮೊಟ್ಟೆ ಎಲ್ಲಿರ್ತ ಅಲ್ಲಿವರೆಗೆ ಹೋಗಿ ಅದು ಸ್ವಿಮ್ ಮಾಡ್ತಾ ಅಲ್ಲಿವರೆಗೆ ಹೋಗಿ ಅದು ಫರ್ಟಿಲೈಸೇಷನ್ ಆಗಬೇಕಾಗ್ತದೆ. ಸಂಖ್ಯೆಗಳು ಮತ್ತು ಅದರ ಚಟುವಟಿಕೆ ಎರಡೂ ಕಮ್ಮಿ ಇದ್ದಾಗ ಅಲ್ಲಿವರೆಗೆ ಹೋಗಲಿಕ್ಕೆ ಅದಕ್ಕೆ ಆಗಲಿಕ್ಕಿಲ್ಲ. ಸೊ ಆ ಸಂದರ್ಭದಲ್ಲಿ ಇದು ICSI ಚಿಕಿತ್ಸೆ ಅನ್ನೋದು ಇಂಥ ದಂಪತಿಗೆ ಒಂದು ವರದಾನನೇ ಅಂತ ಹೇಳ್ಬೋದು ನಾವು. ಸೊ ತುಂಬ ಹೆಲ್ಪ್ ಆಗ್ತದೆ. ವೀರಾಣುಗಳ ಕೊರತೆ ಅಥವಾ ಆ ಥರ ಇದ್ದವರಿಗೆ ಇದೊಂದು ಜಾಸ್ತಿ ಒಂದು ಹೆಲ್ಪ್ ಆಗ್ತದೆ. ಡಾಕ್ಟರ್, ಈಗ ಕಾಲರ್ ರೆಡಿ ಇದ್ದಾರೆ, ಇನ್ನೊಬ್ರು ಅಂಬಿಕಾ ಅಂತ ಬಳ್ಳಾರಿಯಿಂದ. ಅಂಬಿಕಾ ಅವರೇ ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತಾಡಿ ಅಂಬಿಕಾ. ನಮಸ್ತೆ ಅಂಬಿಕಾ ಅವ್ರು, ಹೇಳಿ ಕೇಳಿ. ನಮ್ಗೆ 6 ವರ್ಷ ಆಯ್ತು ಮದುವೆ ಆಗಿ, ಇನ್ನು ಮಕ್ಕಳಾಗಿಲ್ಲ. ಏನ್ ಚೆಕ್ ಮಾಡ್ತೀರಾ, ಏನ ಟೆಸ್ಟ್ ಮಾಡ್ತೀರಾ, ಏನ ಪ್ರಾಬ್ಲಮ್ ಇದೆ ಅಂತ ಹೇಳಿದಾರ? ಇಲ್ಲ, ನಮಗೊಂದೇ ಸ್ಕ್ಯಾನಿಂಗ್ ಮಾಡ್ತಿದ್ರು, ನಾರ್ಮಲ್ ಅಂತ ಐತಿ, ನಮ್ಮ ಮೆಜರ್ಮೆಂಟ್ ಮಾಡಿಸಿಲ್ಲ.
ಇದೇ ಇಂಪಾರ್ಟೆಂಟ್. ಮೊದಲು ಯಜಮಾನರಿಗೂ ಕೂಡ ಒಂದು ವೀರ್ಯನ ಟೆಸ್ಟ್ ಮಾಡಕ್ ಹೇಳಿ. ಇದೊಂದು ಸಣ್ಣ ಟೆಸ್ಟ್ ಇರ್ತದೆ, ಯಾವುದೇ ಒಂದು ಒಳ್ಳೆ ಲ್ಯಾಬೊರೇಟರಿಯಲ್ಲಿ ಇದನ್ನ ಒಂದು ಮಾಡಬಹುದು. ಸೊ ನಿಮ್ಮ ಊರಲ್ಲಿ ಯಾವುದೇ ಒಂದು ಒಳ್ಳೆ ಲ್ಯಾಬೊರೇಟರಿ ಇದೆ ಅಲ್ಲಿ ಹೋಗಿ ಒಂದು ವೀರ್ಯನ ಟೆಸ್ಟ್ ಮಾಡಲಿಕ್ಕೆ ಒಂದು ರಿಕ್ವಿಜಿಷನ್ ಕೊಡಿ. ನಿಮ್ಮ ವೈದ್ಯರು ಹೇಳಿದ್ರೆ ಅವರು ರಿಕ್ವಿಜಿಷನ್ ಕೊಡ್ತಾರೆ. ಅಲ್ಲಿ ಹೋಗಿ ನೀವು ಅದು ವೀರ್ಯನ ಟೆಸ್ಟ್ ಮಾಡ್ಲಿಕ್ಕೆ ಹೇಳಿದ್ರೆ ಅವರು ವೀರ್ಯನ ಟೆಸ್ಟ್ ಮಾಡ್ತಾರೆ. ಅವ್ರು ನಿಮ್ಮ ಯಜಮಾನರು ಜಸ್ಟ್ ವೀರ್ಯನ ತೆಗೆದುಕೊಟ್ರೆ ಸಾಕು. ಸೊ ಒಂದು ಟೆಸ್ಟ್ ಮಾಡಿ ನಾವು ಸ್ಪಾಟ್ ಅಲ್ಲಿ ಅವ್ರು ನಿಮ್ಗೆ ಹೇಳ್ಬೋದು ಹೇಗಿದೆ ಹೇಗಿಲ್ಲ ಅಂತ. ಸೊ ನಿಮ್ಮ ವೈದ್ಯರು ವೀರ್ಯನ ಕೌಂಟ್ ಆಧರಿಸಿ, ಯಾಕಂದ್ರೆ 6 ವರ್ಷ ಆಗಿದೆ ಅಂದ್ರೆ ಅದು ತುಂಬಾ ಮಹತ್ವವಾದದ್ದು. ಯಾಕಂದ್ರೆ ಬರೀ ನಿಮ್ದೊಬ್ಬರದೇ ಟೆಸ್ಟ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಅಲ್ಲಿ ಏನಾದ್ರೂ ವೀರ್ಯನ ಕೊರತೆ ಇತ್ತು ಅಥವಾ ವೀರ್ಯನೇ ಇರಲಿಲ್ಲ, 0 ಇತ್ತು, ಅದು ಸ್ಪರ್ಮಿಯಾ ಅಂತ ಹೇಳ್ತೀವಿ. ಇಂಥ ಸಂದರ್ಭಗಳು ಕೂಡ ಇರ್ತವೆ, ಹೇಳಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ದಯಮಾಡಿ ಒಂದ್ಸಲ ವೀರ್ಯನ ಟೆಸ್ಟ್ ಮಾಡಕ್ಕೆ ಹೇಳಿ ಯಜಮಾನರಿಗೆ ಒಂದ್ಸಲ ವಿನಂತಿ ಮಾಡಿಕೊಂಡು ಟೆಸ್ಟ್ ಮಾಡಿಸಿ, ಅದನ್ನ ನೋಡಿ ಫರ್ದರ್ ಆಗಿ ಏನು ಇದೆ ಅಂತ ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ ಅನ್ನ ಒಂದು ಸಜೆಷನ್ ಕೊಡ್ಬೋದು. ಧನ್ಯವಾದ ಅಂಬಿಕಾ ಅವರೇ ಕೈ ಮಾಡಿದಕ್ಕಾಗಿ. ಇನ್ನು ಡಾಕ್ಟರ್, ಈ ಇನ್ಫರ್ಟಿಲಿಟಿ ಅನ್ನೋದು ಆಲ್ರೆಡಿ ಮಗು ಆಗಿರುತ್ತಲ್ಲ, ಆಲ್ರೆಡಿ ಒಂದು ಪಾಪು ಇರೋರಿಗೆ ನೆಕ್ಸ್ಟ್ ಟೈಮ್ ಇನ್ಫರ್ಟಿಲಿಟಿ ಅನ್ನೋದು ಕಾಡುತ್ತಾ? ಹೌದು, ಇದು ತುಂಬಾ ಇಂಪಾರ್ಟೆಂಟ್. ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತಂದ್ರೆ, ಒಂದು ಆಲ್ರೆಡಿ ಮಗು ಹೆಲ್ದಿ ಇರಬಹುದು, ಆಲ್ರೆಡಿ ಒಂದ್ಸಲ ಡೆಲಿವರಿ ಆಗಿತ್ತು, ಅಥವಾ ಒಂದ್ಸಲ ಆಲ್ರೆಡಿ ಅಬಾರ್ಷನ್ ಆಗಿರ್ಬೋದು, ಎರಡನೇ ಸಲ ಪ್ರಯತ್ನ ಮಾಡ್ತಿರ್ಬೋದು. ಇವೆರಡು ಸಂದರ್ಭದಲ್ಲಿ ಕೂಡ ಮಕ್ಕಳಾಗಲಿಕ್ಕೆ ಕೆಲವೊಂದ್ಸಲ ಕಷ್ಟ ಆಗ್ತದೆ. ಒಂದ್ಸಲ ಆಗ್ಬಿಡ್ತು ಮಗು ಅಂದ ತಕ್ಷಣ ಇನ್ನೊಂದ್ಸಲ ಆಗ್ಲೇಬೇಕು ಅಂತೇನಿಲ್ಲ. ಕೆಲವೊಂದ್ಸಲ ನಾವು ಅದನ್ನ ನೋಡ್ತೀವಿ, ದಂಪತಿಗಳು ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಎರಡನೇ ಸಲ ಆಗ್ಲಿಕ್ಕೆ ಕೂಡ. ಸೊ ಅದಕ್ಕೆ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ನಾವು ಈಗ ಹೇಳ್ದಂಗೆ ಟೆಸ್ಟ್ ಮಾಡಿಕೊಂಡು ಏನ್ ನ್ಯೂನ್ಯತೆ ಇದೆ, ವೀರ್ಯಾಣು ಸಮಸ್ಯೆ ಆಗಿದೆಯಾ, ಅಥವಾ ಏನಾದ್ರೂ ಟ್ಯೂಬಲ್ ಬ್ಲಾಕ್ ಆಗಿದೆಯಾ, ಅಥವಾ ಆ ಥರ ಏನಾದರೂ ಗರ್ಭಕೋಶ ಸಮಸ್ಯೆ ಇದೆಯಾ ಅಂತ ನಾವು ಅದನ್ನ ಟೆಸ್ಟ್ ಮಾಡಿ ಅದಕ್ಕೆ ನಾವು ಪರಿಹಾರವನ್ನು ಸೂಚಿಸಬಹುದು. ಸೆಕೆಂಡ್ ಇನ್ಫರ್ಟಿಲಿಟಿ ಅಂತ ಸುಮಾರು ಪೇಷಂಟ್ಸ್ ಗಳಿಗೆ ಆಗ್ತದೆ. ಒಂದು ಮಗು ಇದ್ರೂ ಕೂಡ ಎರಡನೇದು ಕಷ್ಟ ಆಗ್ಬೋದು, ಅಥವಾ ಒಂದನೇದು ಆಗಿ ಅಬಾರ್ಷನ್ ಆಗಿರ್ಬೋದು. ಸೊ ಅದಕ್ಕೆ ಅದು ಆಗ್ಬಿಟ್ಟಿದೆ ಆಲ್ರೆಡಿ ಇನ್ನೊಂದ್ಸಲ ಆಗ್ಲೇಬೇಕು ಅಂತ ನಾವು ತಲೆಯಲ್ಲಿ ಇಟ್ಕೊಂಡು ಕೂರಂಗಿಲ್ಲ, ಅದನ್ನ ಟೆಸ್ಟ್ ಮಾಡಿಸಿ ಮುಂದುವರಿಬಹುದು. ಡಾಕ್ಟರ್, ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟಂಗೆ IVF ಟ್ರೀಟ್ಮೆಂಟ್ ಬಿಟ್ಟು ಇನ್ನು ಯಾವ ರೀತಿಯ ಟ್ರೀಟ್ಮೆಂಟ್ ಇದೆ ಅನ್ನೋದು? ಈಗ ನೋಡಿ, ಈಗ ಹೇಳಿದಂತೆ ಒಂದು ನ್ಯಾಚುರಲ್ ಆಗಿ ವಿದೌಟ್ ಯಾವುದೇ ಟ್ರೀಟ್ಮೆಂಟ್ ಇಲ್ದೇನೆ ಬರೀ ನೀವು ಎಗ್ ಯಾವಾಗ ರಿಲೀಸ್ ಆಗ್ತಾ ಇದೆ, ಅದು ಎಗ್ ರಿಲೀಸ್ ಆಗ್ಲಿಕ್ಕೆ ಏನು ಮೆಡಿಸಿನ್ ಒಂದೇನೋ ಮಾತ್ರೆ ಕೊಡ್ಬೇಕಾ ಅಥವಾ ಇಂಜೆಕ್ಷನ್ ಕೊಡ್ಬೇಕಾ ಅಂತ ನೋಡ್ಕೊಂಡು ಅದು ಮಾಡ್ಬೋದು. ಅದು ನ್ಯಾಚುರಲ್ ಆಗಿ ಟ್ರೈ ಮಾಡ್ಬೋದು ಅದು. ಸೊ ಯಂಗ್ ಕಪಲ್ ಇರ್ತಾರೆ, ಇನ್ನು ಮದುವೆಯಾಗಿ ಒಂದಿಷ್ಟು 1 ವರ್ಷ ಅಥವಾ 2 ವರ್ಷ ಆಗಿರುತ್ತೆ, ಇನ್ನೂ ಎಲ್ಲ ಚೆನ್ನಾಗಿರ್ತದೆ. ಆ ಸಂದರ್ಭದಲ್ಲಿ ನಾವು ಪ್ರಯತ್ನ ಮಾಡ್ಬೋದು. ಈಗ ಆಲ್ರೆಡಿ 4-5 ವರ್ಷ ಆಗಿತ್ತು ಅಂತ ಕೆಲವರು ಕಾಲರ್ಸ್ ಹೇಳಿದಂಗೆ, ಅಂಥವ್ರಲ್ಲಿ ಮುಂದುವರೆದ ಸ್ಟೆಪ್ಸ್ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್. ಸೊ ನಾವು ಕೃತಕವಾಗಿ ನಾವು ಅವ್ರದ್ದು ಕಪಲ್ ಅವ್ರದ್ದೇ ವೀರ್ಯಾಣುವನ್ನು ತಗೊಂಡು ಸ್ವಲ್ಪ ಅದನ್ನ ಚೆನ್ನಾಗಿ ರೆಡಿ ಮಾಡಿ ಒಳ್ಳೇದೊಂದು ಪೋರ್ಷನ್ ತೆಗೆದು ಗರ್ಭಕೋಶದಲ್ಲಿ ಹಾಕುವ ಪ್ರಕ್ರಿಯೆ, ಇದನ್ನ IVF ಅಂತ ಹೇಳ್ತೀವಿ. ಇದು ಮುಂದಪಟ್ಟು ಈಗ ಹೇಳಿದಂಗೆ ಅವ್ರದ್ದು ಮೊಟ್ಟೆ ಮತ್ತೆ ವೀರ್ಯಾಣು ತಗೊಂಡು ಹೊರಗಡೆ ನಾವು ಮಾಡಿ ಭ್ರೂಣ ರೆಡಿ ಮಾಡಿ ರೆಡಿ ಭ್ರೂಣನ್ನೇ ಅವ್ರ ಗರ್ಭಕೋಶಗಳು ಹಾಕುವ ಪ್ರಕ್ರಿಯೆಯನ್ನ IVF ಮುಖಾಂತರ ಅಥವಾ ICSI ICSI ಮುಖಾಂತರ ನಾವು ಮಾಡಬಹುದು. ಇವು ಮೂರು ಪ್ರಕ್ರಿಯೆಗಳು ತುಂಬಾ ಸಾಮಾನ್ಯವಾಗಿ ಉಪಯೋಗ ಮಾಡುವಂಥದ್ದು. ಓಕೆ, ಇನ್ನು IVF ಮತ್ತು ICSI ಬಗ್ಗೆ ಹೇಳೋದಾದ್ರೆ, ಕೆಲವರಿಗೆ ಈ ಟ್ರೀಟ್ಮೆಂಟ್ ತಗೋಬೇಕಂದ್ರೆ ಭಯ ಇರುತ್ತೆ, ನೋವು ಕಾಣಿಸ್ಕೋಬಹುದು ಈ ತರ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಅಂತ. ಈ ನೋಡಿ, ಇದರಲ್ಲಿ ಯಾವುದೇ ತರಹದ ನೋವು ಅಂತ ಇರೋದಿಲ್ಲ. ಮೊದಲು ಒಂದು 10 ದಿವಸ ಒಂದು ಅಪ್ರಾಕ್ಸಿಮೇಟ್ಲಿ 10 ಡೇಸ್ ಇಂಜೆಕ್ಷನ್ ಇರ್ತದೆ, ಅದು ಕೂಡ ಸಣ್ಣ ನೀಡಲ್ ಇರ್ತದೆ. ಹೇಗೆ ಶುಗರ್ ಡಯಾಬಿಟಿಸ್ ಪೇಷಂಟ್ಸ್ ಇನ್ಸುಲಿನ್ ತಗೋತಾರಲ್ಲ, ಆ ಥರ ಸಣ್ಣ ನೀಡಲ್ ಇಂಜೆಕ್ಷನ್ಸ್ ಕೂಡ ಇರ್ತದೆ. ಸೊ ಅಷ್ಟೊಂದೇನು ನೋವಿನ ಬಗ್ಗೆ ಹೆದರೋ ಅವಶ್ಯಕತೆ ಇಲ್ಲ. ಮೊಟ್ಟೆ ತೆಗೆಯುವ ಒಂದು ಪ್ರಕ್ರಿಯೆ ಕೂಡ ಅನಸ್ಥೆಸಿಯಾದಲ್ಲಿ ಮಾಡ್ತಾರೆ, ಆ್ಯಂಡ್ ತುಂಬ ಸಣ್ಣ ಡ್ಯೂರೇಷನ್, ವೆರಿ ಸ್ಮಾಲ್ ಡ್ಯೂರೇಷನ್ನಲ್ಲಿ ನಿಮಿಷಗಳಲ್ಲಿ ಆಗುವಂಥ ಒಂದು ಪ್ರೊಸೀಜರ್ ಅದು. ಸೊ ಯಾವುದೇ ಈ ಸಂದರ್ಭದಲ್ಲಿ ನೋವು ಅಂತ ಹಂಗೇನು ಕಾಣ್ಕೊಳ್ಳೋ ಒಂದು ಜಾಸ್ತಿ ಪಾಸಿಬಿಲಿಟೀಸ್ ಕಡಿಮೆ. ಸೊ ಅದಕ್ಕೋಸ್ಕರ ತಾವು ನೋವಿಗೋಸ್ಕರ ಅಷ್ಟೊಂದು ಹೆದರ್ಕೊಂಡು ಇದನ್ನ ಪ್ರೊಸೀಜರ್ ಮಾಡಿಸದೇ ಇರೋದೇನು ಅವಶ್ಯಕತೆ ಇಲ್ಲ. ನೋವು ತುಂಬ ಕಮ್ಮಿ ಇರ್ತದೆ, ಆಲ್ಮೋಸ್ಟ್ ನಿಲ್ ಅನ್ಬೋದು, ಅಷ್ಟು ನೋವಿದೇನು ಪ್ರಶ್ನೆ ಆಗ. ಕಾಲರ್ ರೆಡಿ ಇದ್ದಾರೆ ಈಗ. ಮಮತಾ, 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 ನಾ ಮಾತಾಡ್ತಿರೋದು ಕೇಳಿಸ್ತಾ ಇದೆಯಾ ನಿಮ್ಗೆ? ಓಕೆ, ಕಾಲ್ ಕಟ್ ಆಗಿದೆ ಅನ್ಸುತ್ತೆ. ಇನ್ನು ಡಾಕ್ಟರ್, IVF ಬಗ್ಗೆ ನೀವು ಹೇಳ್ತಾ ಇದ್ರಿ, IVF ಟ್ರೀಟ್ಮೆಂಟ್ ಇರ್ಬೋದು, ಇನ್ನೊಂದು ಟ್ರೀಟ್ಮೆಂಟ್ ಇರ್ಬೋದು, ಇನ್ನು ಇದ್ರ ಬಗ್ಗೆ ಜನ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದ್ರೆ ಏನ್ ಹೇಳ್ತೀರಿ? ನೋಡಿ, ಇದು ಮುಂಚೆ ಅನ್ಕೊಂಡಂಗೆ IVF ಚಿಕಿತ್ಸೆ ಅಂದ್ರೆ ಅದೊಂದು ತುಂಬಾ ಒಂದು ದೊಡ್ಡ ಚಿಕಿತ್ಸೆ, ಅದು ಏನೋ ಒಂದು ನೋವಾಗುತ್ತೆ ಅಥವಾ ಏನೋ ಒಂದು ಕೈಗೆಟಕದೇ ಇರೋದು, ಆ ಥರ ಎಲ್ಲ ಒಂದು ಕಾನ್ಸೆಪ್ಟ್ ಇರ್ತದೆ ಜನಗಳಿಗೆ. ಆ ಥರ ಏನಿಲ್ಲ, ಇದು ತುಂಬ ಸರಳವಾದ ಒಂದು ಚಿಕಿತ್ಸೆ, ಅದು ಕೂಡ ಒಂದು ನಿಮ್ಗೆ ಕೈಗೆಟಕುವಂಥ ಚಿಕಿತ್ಸೆ. ಮತ್ತು ಇದರಲ್ಲಿ ನಿಮ್ಮದೇ ದಂಪತಿದೇ ಒಂದು ಎಗ್ ಆಗಲಿ ವೀರ್ಯಾಣು ಆಗಲಿ ಸೇರಿಸ್ಕೊಂಡು ಮಾಡುವಂಥ ಒಂದು ಪ್ರಕ್ರಿಯೆ. ಸೊ ಅದಕ್ಕೋಸ್ಕರ ನೀವು ಹೆದರೋ ಅವಶ್ಯಕತೆ ಇಲ್ಲ. ಇದೊಂದು ಇದರಲ್ಲಿ ಏನೊಂದು ಬೇರೆಯವ್ರದ್ದು ಯೂಸ್ ಮಾಡ್ಕೋತಾರೆ, ಹೇಳಿದ್ರೆ ಇದು ಮಾಡ್ತಾರೆ ಅಂತ ತಪ್ಪು ಕಲ್ಪನೆಗಳು ಜಾಸ್ತಿ ಇರ್ತವೆ, ಹಾಗಿರೋದಿಲ್ಲ.
ದಂಪತಿದೇ ಒಂದು ವೀರಾಣು ಆಗಲಿ ಮತ್ತು ಅಂಡಾಣು ಆಗಲಿ ತಗೊಂಡು ನಾವು ಕಲಿಸಿ ಮಾಡುವಂಥ ಒಂದು ವಿಧಾನ ಇದು. ಸೊ ಅದಕ್ಕೋಸ್ಕರ ಈ ಹೆದರಿಕೆಗಳು ಈ ಥರ ಯಾವುದೂ ಒಂದು ಆಸ್ಪದ ಬೇಡ, ಯಾಕಂದರೆ ಇದರಲ್ಲಿ ಏನೂ ಆಗುವುದಿಲ್ಲ ಆ ಥರ. ಆಮೇಲೆ ಇದೊಂದು ಪೇನ್ ಕೂಡ ಅಷ್ಟೊಂದು ಆಗದೇ ಇರುವಂಥ ಒಂದು ಪ್ರೊಸೀಜರು, ಅದರಿಂದ ನಾವು ಧೈರ್ಯವಾಗಿ ಇದ್ರ ಬಗ್ಗೆ ಹೋಗ್ಬೋದು ಅಂತ ಅನ್ಕೊಳ್ಳಿ. ಇವಾಗ ಕಾಲರ್ ಒಬ್ರು ರೆಡಿ ಇದ್ದಾರೆ, ಶ್ರೀದೇವಿ ಅಂತ ಪುಣೆಯಿಂದ. ಶ್ರೀದೇವಿ ಹಲೋ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತಾಡಿ ಶ್ರೀದೇವಿ. ನಮಸ್ಕಾರ ಶ್ರೀದೇವಿ ಅವರೇ, ಕೇಳ್ರಿ. ಹಲೋ ಸರ್, ನಮ್ದು ಮ್ಯಾರೇಜ್ ಆಗಿ 11 ವರ್ಷ ಆಯ್ತು ಸರ್. ಮತ್ತೆ ಅದು IVF 2-3 ಸರಿ ಆಗಿದೆ ಸರ್. ಇನ್ನು ಮಕ್ಕವ್ರ ಅಂತಾರ್ರಿ, ನಿಮ್ ಗರ್ಭ ಕೋಶ ಏನದ ನೋಡ್ರಿ ಅದು ಸಣ್ಣದ ಅಂತ ಹೇಳಾರಿ ಡಾಕ್ಟ್ರು. ಅದ್ರ ಮ್ಯಾಗ IVF ಸಕ್ಸಸ್ ಆಗಲ್ಲ ಟ್ರೀಟ್ಮೆಂಟ್ ಬಂದ್ ಮಾಡಿಲ್ರಿ ಸರ್. ಹೌದ್ರಿ, ನೀವು ಒಂದ್ಸಲ ಅದನ್ನ ರಿಪೋರ್ಟ್ಸ್ ತೋರಿಸ್ಬೇಕಾಗತ್ತೆ. ರಿಪೋರ್ಟ್ ನೋಡಿ ಹೇಳ್ಬೋದು, ನಾನು ನೋಡಿದ್ರೆ ಹೇಳೋದು ಕಷ್ಟ. ಇದು IVF ಅಲ್ಲಿ ಯಾಕೆ ಅದು ಗರ್ಭಕೋಶ ಸಣ್ಣದು ಅಂತ ಹೇಳಿದರೆ, ಅದರಲ್ಲಿ 2-3 ತರ ಬೇರೆ ಬೇರೆ ಇರ್ತದೆ ಗರ್ಭಕೋಶ ಸಣ್ಣದಾಗ್ಲಿಕ್ಕೆ ಕಾರಣ. ಇದು ಬೈ ಬರ್ತ್ ಇರುತ್ತಾ ಅಥವಾ ಆಮೇಲೆ ಏನಾದರೂ ಚಿಕಿತ್ಸೆ ಕೊಟ್ಟು ಹಂಗಾಗಿದೆಯಾ ಅಥವಾ ಏನಾಗಿದೆ, ಹಿಸ್ಟ್ರೋಸ್ಕೋಪಿ ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಹಿಸ್ಟ್ರೋಸ್ಕೋಪಿ ಅಂದರೆ ಗರ್ಭಕೋಶ ಒಳಗಡೆ ದುರ್ಬಿನ್ ಹಾಕಿ ಒಂದು ಟೆಸ್ಟ್ ಮಾಡ್ತಾರೆ. ಸೊ ಅದ್ರದ್ದು ಏನು ಯಾವ ಥರ ಫೈಂಡಿಂಗ್ಸ್ ಇದೆ ಅದನ್ನ ನೋಡಿಕೊಂಡು ನಾವು ಚಿಕಿತ್ಸೆಯನ್ನು ಮುಂದುವರೆಸ್ಬೋದು, ಖಂಡಿತ ಇದ್ರ ಬಗ್ಗೆ ನಾವು ಒಂದು ಗೈಡೆನ್ಸ್ ಕೊಡ್ಬೋದು. ಧನ್ಯವಾದ ಕರೆ ಮಾಡಿದಕ್ಕಾಗಿ. ಇನ್ನು ಡಾಕ್ಟರ್, ಸ್ಟ್ರೆಸ್ ಇಂದ ಕೂಡ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತಾ ಅನ್ನೋದು? ಎಸ್, ಅದು ಅದಕ್ಕೆ ಮುಂಚೆ ಈ ಹಿಸ್ಟ್ರೋಸ್ಕೋಪಿ ಬಗ್ಗೆ ಒಂದು ತುಂಬಾ ಇಂಪಾರ್ಟೆಂಟ್. ಈಗ ಇವರು ಹೇಳಿದಂತೆ ಗರ್ಭಕೋಶ ಚಿಕ್ಕದಿದೆ ಆಗ್ಬೋದು, ಗರ್ಭಕೋಶದ ಒಳಗಡೆ ಏನಾದರೂ ಡಿಫೆಕ್ಟ್ ಇದೆ ಅಂತ ಆಗ್ಬೋದು, ಅಥವಾ ಗರ್ಭಕೋಶಕ್ಕಂತೆ ಕೆಲವೊಂದೊಂದು ಕಾರ್ಯಗಳಿರ್ತವೆ. ಸೊ ಇದನ್ನು ನಾವು ತುಂಬ ಇಂಪಾರ್ಟೆಂಟ್ ಅಂದರೆ, ಇದು ಗರ್ಭಕೋಶ ಅಂದರೆ ಮಗು ಬೆಳೆಯೋ ಜಾಗ. ಇದು ಹೇಗೆ ನಮಗೆ ಒಂದು ಮಗು ಒಂದು ಪ್ಲ್ಯಾಂಟ್ ಒಂದು ಸಸಿ ಬೆಳೀಲಿಕ್ಕೆ ಬೀಜ ಮತ್ತು ಒಂದು ಮಣ್ಣು ಎರಡು ಚೆನ್ನಾಗಿರಬೇಕು. ಮಣ್ಣು ಚೆನ್ನಾಗಿದ್ದರೂ ಬೆಳೆಯೋದಿಲ್ಲ, ಬೀಜ ಚೆನ್ನಾಗಿದ್ದರೂ ಬೆಳೆಯೋದಿಲ್ಲ. ಹಾಗೆ ಗರ್ಭಕೋಶ ಮತ್ತು ಭ್ರೂಣ ಎರಡು ಹೆಲ್ದಿ ಆಗಿರಬೇಕು, ಅದು ಇಂಪಾರ್ಟೆಂಟು. ಗರ್ಭಕೋಶ ಹೆಲ್ದಿ ಆಗಿರಬೇಕು ಅಂದರೆ ಅದನ್ನು ನೋಡ್ಬೇಕು. ಈ ಥರ ಇವರು ಜಸ್ಟ್ ಈ ಕಾಲರ್ ಹೇಳಿದಂಗೆ ಗರ್ಭಕೋಶ ಚಿಕ್ಕದಿದೆ, ಗರ್ಭಕೋಶ ಒಳಗಡೆ ಒಂದು ತಡೆಗೋಡೆ ಇದೆ ಅದನ್ನು ಸೆಪ್ಟಮ್ ಅಂತ ಹೇಳ್ತೀವಿ, ಅಥವಾ ಒಂದು ಗಡ್ಡೆ ಇದೆ ಪಾಲಿಪ್ ಅಂತ ಹೇಳ್ತೀವಿ, ಅಥವಾ ಫೈಬ್ರಾಯ್ಡ್ ಅಂತ ಹೇಳ್ತೀವಿ. ಈ ಥರ ಸಮಸ್ಯೆಗಳು ಇರ್ತವೆ ಗರ್ಭಕೋಶದಲ್ಲಿ ಕೆಲವೊಂದು ಸಲ. ಇದನ್ನು ನಾವು ಕಂಡುಹಿಡಿಬೇಕು. ಇದನ್ನು ಹೆಂಗೆ ಕಂಡುಹಿಡಿತೀವಿ ಅಂದರೆ, ಹಿಸ್ಟ್ರೋಸ್ಕೋಪ್ ಅಂತ ಒಂದು ಸಣ್ಣ ದುರ್ಬಿನನ್ನು ನಾವು ಕೆಳಗಡೆಯಿಂದ ಹಾಕಿ ಗರ್ಭಕೋಶದ ಒಳಗಡೆ ಹೋಗಿ ನೋಡ್ತೀವಿ. ಈ ಕ್ಯಾವಿಟಿ ಅಂದರೆ ಗರ್ಭಕೋಶದಲ್ಲಿ ಒಂದು ಮಗು ಬೆಳೆಯೋ ಜಾಗದಲ್ಲಿ ಏನಾದರೂ ಗಡ್ಡೆ ಇದೆಯಾ, ಏನಾದರೂ ಸಮಸ್ಯೆ ಇದೆಯಾ ಅಂತ ನಾವು ಕಂಡುಹಿಡಿಬೋದು. ಕಂಡುಹಿಡಿದು ಅದ್ರ ಪ್ರಕಾರ ಏನಾದರೂ ಇದ್ರೆ ಅದನ್ನ ಸ್ಪಾಟಲ್ಲಿ ತೆಗೆಯುವ ಒಂದು ಪ್ರಕ್ರಿಯೆ ಕೂಡ ಇದೆ. ಸೊ ಅದನ್ನು ಮಾಡಿಕೊಂಡು ಗರ್ಭಕೋಶವನ್ನು ಕ್ಲಿಯರ್ ಇಟ್ಕೊಂಡು ನಾವು ಭ್ರೂಣವನ್ನು ಹಾಕ್ಬೋದು. ಇದು ಒಂದನೇದು. ಎರಡನೇದು, ಈಗ ಭ್ರೂಣ ಚೆನ್ನಾಗಿದೆಯಾ ಇಲ್ವಾ. ಎಷ್ಟೊಂದು ಜನ ಹೇಳ್ತಾರೆ ನಾವು 4 IVF ಮಾಡಿದ್ವಿ, 5 IVF ಮಾಡಿದ್ವಿ, ಆದರೂ ಕೂಡ ಆಗಲಿಲ್ಲ. ಯಾಕಾಗಲಿಲ್ಲ, ಕೆಲವೊಂದ್ಸಲ ಜೆನೆಟಿಕಲಿ ಅಬ್ನಾರ್ಮಲ್ ಎಂಬ್ರಿಯೋ ಅಂತ ಇರ್ತವೆ. ಜೆನೆಟಿಕಲಿ ಅಬ್ನಾರ್ಮಲ್ ಅಂದರೆ ಅನುವಂಶಿಕ ಏನಾದರೂ ಒಂದು ಡಿಫೆಕ್ಟ್ ಇರ್ತದೆ ಭ್ರೂಣದಲ್ಲಿ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಭ್ರೂಣ ರೆಡಿ ಆದಮೇಲೆ ಎಗ್ಗು ಮಹಿಳೆ ಅಂಡಾಣು ಮತ್ತು ಅವ್ರ ಮನೆಯವರ ಪುರುಷರದ್ದು ಒಂದು ವೀರ್ಯಾಣು ಸೇರಿಸಿ ಭ್ರೂಣ ರೆಡಿ ಆದಮೇಲೆ ಭ್ರೂಣದೊಂದು ಪೀಸ್ ತೆಗಿತೀವಿ. ತೆಗೆದು ಅದನ್ನು ನಾವು ಜೆನೆಟಿಕ್ ಟೆಸ್ಟಿಂಗ್ ಕಳಿಸ್ತೀವಿ. ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಸ್ಕ್ರೀನಿಂಗ್ ಅಥವಾ PGTA ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಅಂತ ಒಂದು ಹೆಸರು. ಇದರಲ್ಲಿ ನಾವು ಜೆನೆಟಿಕಲಿ ನಾರ್ಮಲ್ ಇರೋ ಭ್ರೂಣನ ಸಿಲೆಕ್ಟ್ ಮಾಡಿ ಯಾವುದೇ ದೋಷ ಇಲ್ಲದಿರೋ ಭ್ರೂಣನ ಒಂದು ಗರ್ಭಕೋಶ ಒಳಗಡೆ ಹಾಕೋ ಒಂದು ಪ್ರಕ್ರಿಯೆಯನ್ನು ಮಾಡಬಹುದು. ಅದು ಈ ಥರ ಇವ್ರು ಹೇಳಿದ್ರಿ, ಈಗ 2-2 IVF ಫೇಲ್ ಆಗಿದ್ದಾವೆ. ಇಂಥ ಮಹಿಳೆಯರಲ್ಲಿ ಒಂದು ಈ ಥರ ನಾವು ಜೆನೆಟಿಕಲಿ ನಾರ್ಮಲ್ ಭ್ರೂಣ ಹಾಕೋದ್ರಿಂದ ಒಂದು ಒಳ್ಳೆಯ ಬೀಜ ನೋಡಿ ಹಾಕಿದಂಗೆ ಅಂದರೆ ಸಸಿ ಆಗುತ್ತೆ, ಆ ಥರ ಒಂದು ಮಾಡೋ ಪ್ರಕ್ರಿಯೆ PGS ಟೆಸ್ಟಿಂಗ್ ಅಂತ ನಾವು ಸುಮಾರು ಜನರಿಗೆ ಮಾಡಿ ಅದನ್ನು ನಾವು ಸಕ್ಸಸ್ ಕೂಡ ಕೊಟ್ಟಿದ್ದೀವಿ. ಇಂಥವ್ರಿಗೆ ತುಂಬ ಅದು ಒಂದು ಸಹಕಾರಿ ಆಗುತ್ತೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಇದು ಒಂದನೇದು. ಸೊ ನೀವು ಹೇಳಿದಂಗೆ ಸ್ಟ್ರೆಸ್ ಕೂಡ ಒಂದು ಮ್ಯಾಟರ್ ಆಗ್ತದೆ. ತುಂಬ ಸ್ಟ್ರೆಸ್ ತೊಗೊಂಡ್ರೆ ಅದು ಪ್ರೆಗ್ನೆನ್ಸಿ ಆಗೋದಕ್ಕೂ ಕಷ್ಟ, ಆದಮೇಲೆ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಲಿಕ್ಕೂ ಕಷ್ಟ. ಸೊ ಈ ಎರಡು ಸಂದರ್ಭದಲ್ಲೂ ಕೂಡ ನಾವು ಒಂದು ಸ್ಟ್ರೆಸ್ ರಿಲೇಟೆಡ್ ಕಷ್ಟವನ್ನು ನೋಡ್ತೀವಿ. ಇನ್ನೊಂದು PGS ಬಗ್ಗೆ ಹೇಳಬೇಕು ಅಂದರೆ, ಆಲ್ರೆಡಿ ಕೆಲವೊಂದು ರೋಗಗಳು ಫ್ಯಾಮಿಲಿಯಲ್ಲಿ ಇರ್ತವೆ. ಫಾರ್ ಎಕ್ಸಾಂಪಲ್ ಥಲಸೀಮಿಯಾ ಅಂತ ಆಗಲಿ, ಫೆಮೋಫಿಲಿಯಾ ಆಗಲಿ, ಯಾವುದೋ ಒಂದು ಅನುವಂಶಿಕ ಕಾಯಿಲೆ ಇರ್ತದೆ. ನಮ್ಮ ಮಗುಗೆ ಅದು ಹೋಗೋದು ಬೇಡ ಅಂತ ಮನಸ್ಸಿರ್ತದೆ. ಸೊ ಅದು ರೋಗ ಇಲ್ಲದೆ ಇರೋ ಒಂದು ನಾರ್ಮಲ್ ಭ್ರೂಣವನ್ನು ಹಾಕೋ ವ್ಯವಸ್ಥೆ ಕೂಡ ಈ PGD ಅಂದರೆ ಜೆನೆಟಿಕಲಿ ಡಯಾಗ್ನೋಸಿಸ್ ಮಾಡಿ ನಾವು ಒಂದು ಒಂದು ನಾರ್ಮಲ್ ಬೇಬಿಯನ್ನು ಒಂದು ಮಾಡುವ ಒಂದು ಪ್ರಯತ್ನವನ್ನು ಮಾಡ್ಕೊಡ್ತೀವಿ. ಡಾಕ್ಟರ್ಗೆ ಕಾಲರ್ ರೆಡಿ ಇದ್ದಾರೆ, ಮಹೇಶ್ ಅಂತ. ಮಹೇಶ್, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಮಹೇಶ್ ಅವರೇ, ಕೇಳಿ, ಪ್ರಶ್ನೆ ಕೇಳಿ. ಸರ್, ನಮ್ದು ಮ್ಯಾರೇಜ್ ಆಗಿ 2 ಇಯರ್ಸ್ ಆಗಿದೆ. ಆದ್ರೆ ಇನ್ನು ಅದು ನಾವು ಚೆಕ್ ಮಾಡಿಸಿದಾಗ ಅದು ನೀರಿನ ಗುಳ್ಳೆ ಇದೆ ಅಂತ ಹೇಳೋರು ಸ್ಕ್ಯಾನಿಂಗ್ ಅಲ್ಲಿ. ಅದು ಇದು ಮಾಡಿ ಟ್ಯಾಬ್ಲೆಟ್ ಎಲ್ಲ ಕೊಟ್ರ ಏನು ಪ್ರತಿಫಲ ಸಿಗ್ತಿಲ್ಲ. ನಿಮ್ದು ವೀರ್ಯಾಣು ಎಲ್ಲ ಕೌಂಟ್ ನಾರ್ಮಲ್ ಇದೆಯಾ?
ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದ್ರೆ ಅದೇನ್ ಮಾಡ್ಬೋದು ನೀವು? ಅದೆಲ್ಲ ಮಂತ್ಲಿ ಮಂತ್ ಸರಿ ಆಗುತ್ತೆ, ಟೂ ಮಂತ್ ತ್ರೀ ಮಂತ್ಸ್ ಆಗಿ ಲಾಸ್ಟ್ ಇವಾಗ ಅದಿನ್ನೂ ಹಾಗೆ ಇಲ್ಲ. ಇದಕ್ಕೆ ನೀವು ನನಗೆ ಅನ್ಸಿದ ಪ್ರಕಾರ ನೀವು ಹೇಳೋದು ಪಾಲಿಸಿಸ್ಟಿಕ್ ಓವರಿ ಅಂತ ಹೇಳ್ತಾರೆ, ಪಿ ಸಿ ಓ ಅಂತ ಒಂದು ಹೆಸರು. ಇದರಲ್ಲಿ ಸ್ವಲ್ಪ ಜಾಸ್ತಿ ಮೊಟ್ಟೆಗಳು ಓರಿಯಲ್ಲಿ ಕಂಡು ಬರೋದ್ರಿಂದ ಈ ತರ ನಾವು ಇದಕ್ಕೆ ಕೆಲವೊಂದು ನೀರುಗುಳ್ಳೆ ಅಂತ ಕನ್ನಡದಲ್ಲಿ ಕೆಲವರು ಹೇಳ್ತಾರೆ. ಇದು ಪರ್ಮನೆಂಟ್ ಆಗಿ ತೆಗಿಬಹುದು ಅಂತ ಅನ್ನೋದು ತಪ್ಪು, ಇದು ಪರ್ಮನೆಂಟ್ ಆಗಿ ಹೋಗ್ಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಇದ್ಲೋಯಲ್ಲೂ ಕೂಡ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ತೊಂದರೆ ಇಲ್ಲ, ಇದರಿಂದ ಇನ್ಫರ್ಟಿಲಿಟಿ ಬಂದಿತನ ಆಗ್ಬೇಕು ಅಂತಿಲ್ಲ. ನಾವೇನ್ ಮಾಡ್ಬೋದು ಅಂದ್ರೆ ಒಂದ್ ಸ್ವಲ್ಪ ಮಾತ್ರೆಗಳನ್ನು ಕೊಟ್ಟು ಒಂದು ಸ್ಕ್ಯಾನ್ ಮಾಡಿ ಯಾವ ಸಂದರ್ಭದಲ್ಲಿ ಯಾವಾಗ ಎಗ್ ರಿಲೀಸ್ ಆಗ್ತಾ ಇದೆ ಅಂತ ನಾವು ಕಂಡುಹಿಡಿದು ಆ ಸಂದರ್ಭದಲ್ಲಿ ನೀವು ಪ್ರಯತ್ನ ಮಾಡಲಿಕ್ಕೆ ನಾವು ಒಂದು ಗೈಡೆನ್ಸ್ ಕೊಡ್ಬೋದು. ಯಾಕಂದ್ರೆ ಇವ್ರದ್ದು ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತಾ ಇರೋದು ಇಲ್ಲದೆ ಇರೋದ್ರಿಂದ ಸ್ವಲ್ಪ ಎಗ್ ರಿಲೀಸ್ ಲೇಟಾಗಿ ಆಗ್ತಾ ಇರುತ್ತೆ. ಸೊ ಅದನ್ನ ಸ್ಕ್ಯಾನ್ ಮೂಲಕ ಕಂಡುಹಿಡಿದು ಯಾವ ದಿವಸದಿಂದ ಯಾವ ದಿವಸ ನೀವು ಪ್ರಯತ್ನ ಮಾಡ್ಬೋದು ಅಂತ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಸೊ ನಾವು ಹೇಳ್ಕೊಟ್ಟಾಗ ಆ ಸಂದರ್ಭದಲ್ಲಿ ನಿಮಗೆ ಒಂದು ಒಳ್ಳೆ ಚಾನ್ಸ್ ಇರುತ್ತೆ. ಸೊ ಆ ಥರ ಮಾಡ್ಬೋದು. ಧನ್ಯವಾದ ಮಹೇಶ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ಇನ್ಫರ್ಟಿಲಿಟಿ ಅನ್ನೋದು ಕ್ಯೂರ್ ಆಗುವಂತಹ ಸಮಸ್ಯೆ, ಅದು ಕ್ಯೂರೇ ಆಗಲ್ಲ ಅನ್ನೋ ಡೌಟ್ ಅಲ್ಲಿ ಇರ್ತಾರೆ ತುಂಬಾ ಜನ. ನಿಜ, ನೀವು ಹೇಳಿದಂಗೆ ಅದು ನಿಜ. ಇನ್ಫರ್ಟಿಲಿಟಿ ಕ್ಯೂರ್ ಆಗದೇ ಇಲ್ಲ ಅಂತ ಹೇಳಿ ಪಾಪ ಕೆಲವೊಂದು ಮಹಿಳೆಯರು ಎಷ್ಟೊಂದು ಸಫರ್ ಆಗ್ತಾರೆ. ಒಂದು ಸಾಮಾಜಿಕವಾಗಿ ಕೂಡ ಅವರು ಎಷ್ಟೊಂದು ಒತ್ತಡದಲ್ಲಿರ್ತಾರೆ, ಮನೆ ಕುಟುಂಬದಿಂದ ಕೂಡ ಒತ್ತಡದಲ್ಲಿರ್ತಾರೆ. ಆ ಥರ ಇಲ್ಲ. ಮೋಸ್ಟ್ ಆಫ್ ದ ಎಷ್ಟೊಂದು ಇನ್ಫರ್ಟಿಲಿಟಿ ರೀಸನ್ಗಳು ಸಾಲ್ವ್ ಮಾಡುವಂಥದ್ದೇ ಇರ್ತದೆ. ಯಾವುದೇ ಥರದ್ದು ಅಲ್ಲ ಅದು ಆಗದೇ ಇಲ್ಲ ಅನ್ನುವಂಥ ಇನ್ಫರ್ಟಿಲಿಟಿ ಇರೋದು ತುಂಬ ಕಮ್ಮಿ. ಸೊ ಯಾವುದೋ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಅದಕ್ಕೆ ತಾವು ದಯಮಾಡಿ ನುರಿತ ಒಂದು IVF ಅಥವಾ ಬಂಜೆತ ನಿವಾರಣಾ ತಜ್ಞರ ಹತ್ರ ತೋರಿಸ್ಬಿಟ್ಟು ನೀವು ಅದನ್ನ ಮಾಹಿತಿ ಪಡ್ಕೋಬೇಕು. ಯಾಕೆ ಆಗ್ತಾ ಇಲ್ಲ, ಅಂಥದ್ದೇನು ಸಮಸ್ಯೆ ಇದೆ, ಬಗೆಹರಿಸ್ಬೇಕು ಆಗದೇ ಇರೋ ಸಮಸ್ಯೆ ಇದೆಯಾ, ಅಥವಾ ಏನಾದರೂ ನಾವು ಇದ್ರ ಬಗ್ಗೆ ಮಾಡಬಹುದಾ ಅಂತ ಕೇಳ್ಬೋದು. ಮೆಜಾರಿಟಿ ಆಫ್ ದ ಟೈಮ್ಸ್ ಬಹುತೇಕ ಕೇಸ್ಗಳಲ್ಲಿ ಏನಾದರೂ ಒಂದು ಸೊಲ್ಯೂಷನ್ ಕಂಡು ಬರುತ್ತೆ. ಅದಕ್ಕೋಸ್ಕರ ತಾವು ಧೈರ್ಯ ಮತ್ತು ತಾಳ್ಮೆ ಕಳೆದುಕೊಳ್ಳದೆ ಈ ದಂಪತಿಗಳಲ್ಲಿ ಇದಕ್ಕೋಸ್ಕರ ಒಂದು ಸಮಾಜದಲ್ಲಿ ಕುಟುಂಬದಲ್ಲಿ ವಿರಸವನ್ನು ಒಂದು ಆಗದೆ ಸಾಮರಸ್ಯವನ್ನು ಕಳ್ಕೊಂಡು ಜಗಳ ಮಾಡಿ ಮೆಂಟಲ್ ಪೀಸ್ ಹಾಳು ಮಾಡ್ಕೊಳ್ಳೋಕಿನ ಚಿಕಿತ್ಸೆ ಪಡ್ಕೊಂಡ್ರೆ ಖಂಡಿತ ಒಂದು ಆಗೋ ಒಂದು ಸಂಭಾವನೆ ಅಂತೂ ಇದ್ದೇ ಇರುತ್ತೆ. ಡಾಕ್ಟರ್, ಕಾಲರ್ ಒಬ್ರು ರೆಡಿ ಇದ್ದಾರೆ ಕೇರಳದಿಂದ, ಶಿಲ್ಪಾ ಅಂತ. ಶಿಲ್ಪಾ ಹಲೋ ಹೇಳಿ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತಾಡಿ ಶಿಲ್ಪಾ. ನಮಸ್ತೆ ಶಿಲ್ಪಾ, ಹೇಳಿ ಕೇಳಿ. ಸರ್, ನಾವು ಮದ್ವೆ ಆಗಿ ಅದು 4 ವರ್ಷ ಆಯ್ತು. 4 ವರ್ಷದಿಂದ ಈಗ 2 ವರ್ಷದಿಂದೆ 2.5 ತಿಂಗಳು ಪ್ರೆಗ್ನೆಂಟ್ ಇದ್ದೆ ಹೋಯ್ತು ಸರ್. ಅದು ಅಲ್ಲಿಂದ ಮತ್ತೆ ಪ್ರೆಗ್ನೆನ್ಸಿಗೆ ನಾವು ಎಷ್ಟೇ ಇದು ಮಾಡಿದ್ರು ಆತಿಲ್ಲ. ಈಗ ನಾವು ಡಾಕ್ಟರ್ ಇದು ಮಾಡಿದ್ವಿ, ಮೆಡಿಸನ್ ತಗೊಂತಾ ಇದೀವಿ. ಅವ್ರು ಹೇಳ್ತಾರೆ ಮೇಡಮ್ ಇದು ಕೊಲೆಸ್ಟ್ರಾಲ್ ಇದ್ರಲ್ಲಿ ಹೇಳ್ತಾರೆ ಡಾಕ್ಟರ್. ಈಗ ನೋಡಿ, ಈಗ 2.5 ತಿಂಗಳಿಗೆ ನಿಮ್ಗೆ ಇದು ಅಬಾರ್ಷನ್ ಆಗಿದೆ ಅಂತಂದ್ರೆ ಗರ್ಭಕೋಶ ಒಳಗಡೆ ಒಂದ್ಸಲ ನಾ ಈಗಲೇ ಹೇಳಿದಂತೆ ಇಸ್ಟ್ರೋಸ್ಕೋಪಿ ಅಂತ ಒಂದು ಟೆಸ್ಟ್ ಮಾಡಿದ್ರು. ಗರ್ಭಕೋಶ ಒಳಗಡೆ ಒಂದು ದುರ್ಬೀನ್ ಬಿಟ್ಟು ಟೆಸ್ಟ್ ಮಾಡ್ತಾರೆ. ಅಲ್ಲಿ ಏನಾದರೂ ಒಂದು ತಡೆಗೋಳೆ ಥರ ಸೆಪ್ಟಮ್ ಇದೆಯಾ, ಪಾಲಿಪ್ ಇದೆಯಾ, ಅಲ್ಲಿ ಮಗುವನ್ನ ಬೆಳಿಲಿಕ್ಕೆ ಆಗದೇ ಇರೋಂಥದ್ದು, ದೊಡ್ಡದಾಗದೇ ಇರೋಂಥದ್ದು ಏನಾದರೂ ಮಾಡಲಿಕ್ಕೆ ಏನಾದರೂ ಅಲ್ಲಿ ಏನಾದರೂ ಒಂದು ಸಮಸ್ಯೆ ಇದೆಯಾ ಅಂತ ಕಂಡುಹಿಡಬೇಕು. ಅದಕ್ಕೆ ಒಂದು ಇಸ್ಟ್ರೋಸ್ಕೋಪಿ ಅಂತ ಟೆಸ್ಟ್ ಮಾಡಿಬಿಟ್ಟು ಅದನ್ನು ಒಂದು ಕಂಡುಹಿಡಿಯೋ ಒಂದು ಪ್ರಕ್ರಿಯೆಯನ್ನು ನಿಮ್ಮ ವೈದ್ಯರಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳಿ. ಅವ್ರು ಹೇಳ್ತಾರೆ ಅದನ್ನು ನೋಡ್ಕೊಂಡು ಅವ್ರ ಅವಶ್ಯಕತೆ ಇದೆಯಾ ಇಲ್ವೋ ಅಂತ ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ಧನ್ಯವಾದ ಶಿಲ್ಪ ಕರೆ ಮಾಡಿದಕ್ಕಾಗಿ. ಇನ್ನು ಡಾಕ್ಟರ್, ಹಲವರಿಗೆ ಒಂದು ಡೌಟ್ ಇರುತ್ತೆ ಏನಂದ್ರೆ ಇವರು ಯಾವ ರೀತಿಯಾಗಿ ಇನ್ಫರ್ಟಿಲಿಟಿಗೆ ಟ್ರೀಟ್ ಮಾಡ್ತಾರೆ ಅನ್ನೋದು. ನೋಡಿ, ಡೌಟ್ ಇರೋದು ಸಹಜ, ಯಾಕಂದ್ರೆ ಸುಮಾರು ಕಥೆಗಳೆಲ್ಲ ಓಡಾಡ್ತವೆ ಹೊರಗಡೆ. ಇಲ್ಲ ಅದು ಹಂಗೆ ಮಾಡ್ತಾರೆ, ಅದು ಇವ್ರು ಮಾಡ್ತಾರೆ, ಅದು ಬೇರೆಯವ್ರು ಹಾಕ್ತಾರೆ, ಆ ಥರ ಇರ್ತವೆ. ಸೊ ಆ ಥರ ಯಾವುದೇ ಒಂದು ಕಾಲ್ಪನಿಕವಾಗಲಿ ಅಥವಾ ವದಂತಿಗಳಿಗೆ ಕಿವಿ ಕೊಡದೇನೆ ನೀವೇ ಸ್ವಂತವಾಗಿ ಒಂದು ವೈದ್ಯರ ಹತ್ರ, ಬಂಜೆತನ ನಿವಾರಣಾ ತಜ್ಞರ ಹತ್ರ, IVF ಸ್ಪೆಷಲಿಸ್ಟ್ಗಳ ಹತ್ರ ಹೋಗಿ ನೀವು ಅವ್ರ ಹತ್ರ ಮಾತಾಡಿ ಕುಂತು ಮಾತಾಡಿ ನಿಮ್ದೇನು ಭಯ ಇದೆ, ನಿಮ್ದೇನು ತಿಳುವಳಿಕೆ ಇದೆ, ಅಥವಾ ಕೆಲವೊಂದ್ಸಲ ನಿಮ್ಮ ಮನೆಯಲ್ಲಿ ಯಾರ್ದಾದ್ರೂ ಹಿರಿಯರ ತಪ್ಪು ತಿಳುವಳಿಕೆಗಳು ಇರಬಹುದು, ಅವ್ರನ್ನೂ ಕರ್ಕೊಂಡು ಹೋಗಿ ಒಂದು ಸಮಾಲೋಚನೆ ಮಾಡುವುದು, ಕೌನ್ಸಿಲಿಂಗ್ ಮಾಡುವುದು. ನಮ್ಮ ಹಾಸ್ಪಿಟಲ್ಗಳಲ್ಲಿ ಅಥವಾ ಯಾವುದೇ ಒಂದು ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಕೌನ್ಸಿಲರ್ಸ್ ಅಂತ ಇರ್ತಾರೆ. ಕೌನ್ಸಿಲರ್ಸ್ ಅಂದರೆ ಇದಕ್ಕೆ ಡೆಡಿಕೇಟೆಡ್ ಆಗಿ ನಿಮ್ಮ ಜೊತೆ ಸಮಾಲೋಚಕರು, ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಾರೆ ನಿಮ್ಮ ದುಗುಡಗಳೇನು, ನಿಮ್ದು ಏನು ಹೆದರಿಕೆ ಇದೆ, ನಿಮ್ದು ಏನಾದರೂ ಮಿತ್ಸ್ ಅಂತಾರೆ ಆ ಥರ ಒಂದು ತಪ್ಪು ಕಲ್ಪನೆಗಳಿರಲಿ ಅಥವಾ ಹಿರಿಯರಲ್ಲಿ ಇರಲಿ ನಿಮ್ಮಲ್ಲಿ ಇರಲಿ ಅದು ಏನೇ ಇದ್ರೂ ಕೂಡ ಓಪನ್ ಆಗಿ ಮಾತಾಡಬೇಕು. ಸೊ ಮಾತಾಡಿದರೆ 1-to-1 ನೀವು ಮಾತಾಡಿದಾಗ ನಿಮ್ಗೆ ಏನಾದರೂ ಇದ್ರೆ ನಾವು ಪರಿಹರಿಸ್ಬೋದು. ಏನಾದರೂ ನಿಮ್ಗೆ ಆ ಥರ ಅನಿಸಿತ್ತು, ನಿಮ್ಗೆ ಭಯ ಇತ್ತು, ಇದು ನ್ಯಾಚುರಲ್ ಆಗಿ ಎಲ್ರಿಗೂ ಭಯ ಇದ್ದೇ ಇರುತ್ತೆ. ಚಿಕಿತ್ಸೆ ಯಾವ ಥರ ಆಗುತ್ತಪ್ಪ, ನಮ್ಮದೇ ಇರುತ್ತಿಲ್ಲ, ಅದು ಏನಾಗುತ್ತೆ, ಯಾವ ಥರ ಆಗುತ್ತೆ, ಎಷ್ಟು ನೋವಾಗ್ಬೋದು, ಯಾವ ಥರ ಹೋಗ್ಬೋದು, ಎಲ್ಲ ಥರ ಒಂದು ಭಯ ಇರುತ್ತೆ, ದುಗುಡವಾದ ವಾತಾವರಣ ಇರ್ತದೆ. ನೀವು ಸಮಾಲೋಚಕರ ಜೊತೆಗೆ ನಿಮ್ಮ ವೈದ್ಯರ ಜೊತೆಗೆ ಕೂತ್ಕೊಂಡು ಇದನ್ನು ಬಗೆಹರಿಸ್ಕೋಬಹುದು, ಅದರಲ್ಲಿ ಯಾವುದೇ ಒಂದು ತಪ್ಪಿಲ್ಲ. ನೀವು ದಯಮಾಡಿ ನೀವು ಅದನ್ನು ಮಾತಾಡಬೇಕು. ಒಂದು ಬೇಕಾದ್ರೆ ನಿಮ್ಗೆ ಸಡನ್ನಾಗಿ ತಲೆಯಲ್ಲಿ ಬರೆದಿರ್ಕೊಂಡು ಒಂದು ಪಾಯಿಂಟ್ ಲಿಸ್ಟ್ ಮಾಡ್ಕೊಂಡು ಬರ್ಕೊಂಡು ಹೋಗಿ
ಕೂತ್ಕೊಂಡು ಕೇಳಿ. ಸೊ ನಿಮಗೆ ಒಂದು ಕಾಂಪ್ರಿಹೆನ್ಸಿವ್ ಐಡಿಯಾ ಅಂತ ಹೇಳ್ತಾರೆ, ಸಮಗ್ರವಾದ ಒಂದು ಅದ್ರ ಬಗ್ಗೆ ಒಂದು ಮಾಹಿತಿ ಸಿಗ್ತದೆ. ಡಾಕ್ಟರ್, ಇನ್ನು ಈ ಟ್ರೀಟ್ಮೆಂಟ್ ಅನ್ನೋದು ಗಂಡ ಹೆಂಡತಿ ಇಬ್ಬರೂ ಕೂಡ ಪಡಿಬೇಕಾಗುತ್ತಾ ಹೆಂಗೆ ಅಂತ ನೋಡಿ, ಇದು ಯಾವಾಗಲೂ ಬೆಟರ್ ಟು ಗೋ ಆಸ್ ಅ ಕಪಲ್ ಅಂತ ಹೇಳ್ತಾರೆ. ಸೊ ದಂಪತಿ ಅಂತಾಗಿ ಒಂದು ಹೋಗ್ಬೇಕು, ಯಾಕಂದ್ರೆ ಒಬ್ಬರೇ ಬಂದಾಗ ನಾವೇನು ಹೇಳ್ತೀವಿ ನೀವು ಹೋಗಿ ಅವ್ರಿಗೆ ಹೇಳಿ, ಸೊ ಕಮ್ಯುನಿಕೇಶನ್ ಗ್ಯಾಪ್ ಆಗಬಾರ್ದು. ಸೊ ಆ ದಂಪತಿ ಇಬ್ಬರು ಸೇರಿ ಬಂದರೆ ನಾವು ವಿವರವಾಗಿ ಹೇಳ್ಬೋದು, ಫಸ್ಟ್ ಟೈಮ್ ಅಟ್ಲೀಸ್ಟ್ ಈ ಥರ ಇದೆ, ಈ ಥರ ಇದೆ, ಈ ಥರ ನೀವು ಚಿಕಿತ್ಸೆ ತಗೋಬೇಕು ಅಂತ ಹೇಳ್ಬೋದು. ಇದರಲ್ಲಿ ಎಲ್ಲಿ ಡಿಫೆಕ್ಟ್ ಇರುತ್ತದೆ, ವೀರಾಣು ಪ್ರಾಬ್ಲಮ್ ಇದ್ರೆ ಹಸ್ಬೆಂಡಿಗೆ ನಾವು ಹೇಳ್ಬೋದು ಈ ಥರ ನೀವು ಚಿಕಿತ್ಸೆ ಮಾಡಬೇಕಾಗ್ಬೋದು ಅಂತ. ಅಥವಾ ಏನಾದರೂ ಮಹಿಳೆಯರಿಗೆ ಏನಾದರೂ ಸಮಸ್ಯೆ ಇತ್ತು ಅದ್ರ ಬಗ್ಗೆ ನಾವು ಹೇಳ್ಬೋದು. ಸೊ ಆ ಥರ ನಾವು ಇಂಡಿವಿಜುವಲಿ ಯಾರ್ಯಾರಿಗೆ ಏನೇನು ಅವಶ್ಯಕತೆ ಇದೆ ಆ ಥರ ನಾವು ಚಿಕಿತ್ಸೆ ಕೊಡ್ಬೋದು. ಯಾಕಂದ್ರೆ ಬೇರೆ ಬೇರೆ ಥರ ಜನರಿಗೆ ಬೇರೆ ಬೇರೆ ಥರ ಸಮಸ್ಯೆ ಇರ್ತದೆ, ಆ ಥರ ನಾವು ಯಾವ ಸಮಸ್ಯೆ ಇದೆ ಅಂತ ನೋಡಿಕೊಂಡು ಆ ಥರ ನಾವು ಒಂದು ಚಿಕಿತ್ಸೆ ಕೊಡುವಂಥ ಒಂದು ಪ್ರಯತ್ನ ಮಾಡ್ಬೋದು. ಸರಿ ಡಾಕ್ಟರ್, ನೀವು ಇನ್ಫರ್ಟಿಲಿಟಿ ಬಗ್ಗೆ, IVF ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಿ, ಧನ್ಯವಾದಗಳು ನಿಮಗೆ. ಇನ್ನು ವೀಕ್ಷಕರೇ, ನಿಮಗೂ ಕೂಡ ಡಾಕ್ಟರ್ ಅನ್ನ ಸಂಪರ್ಕಿಸಬಹುದು, ನೀವು ಕೂಡ ಡಾಕ್ಟರ್ ಅಲ್ಲಿ ಮಾತಾಡಬಹುದು. ಸಂಪರ್ಕಿಸಬೇಕಾದ ವಿಳಾಸ ನೋವಾ IVF ಫರ್ಟಿಲಿಟಿ, ನಂಬರ್ 143, ಮೊದಲನೇ ಕ್ರಾಸ್, 5ನೇ ಬ್ಲಾಕ್, ಕೋರಮಂಗಲ, ಬೆಂಗಳೂರು 560034. ಇನ್ನು ಇತರ ಶಾಖೆಗಳು ಬಸವೇಶ್ವರ ನಗರ, ಕಮ್ಮನಹಳ್ಳಿ, ದೂರವಾಣಿ ಸಂಖ್ಯೆ 1800103-2229. ಇದು ಇವತ್ತಿನ ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ನಾಗಕನ್ಯೆಯನ್ನು ಮದುವೆಯಾಗಲು ಆತನು ಸಹ ನಾಗನಾದ. ಮದುವೆಯಾಗಲು ನಾಗನಾದ ಆತನಿಂದ ಅದ್ಭುತಗಳು ಎದುರಾಗುತ್ತಿವೆ. ಶಕ್ತಿ ರಹಸ್ಯ ಮಧ್ಯಾಹ್ನ 3:30. ಒಂದು ಸಂತೋಷವಾದ ವಿಷಯ, ನಿಮ್ಮ ಆಶೀರ್ವಾದದೊಂದಿಗೆ ನಿಮ್ಮ ಲಲಿತಾ ಜುವೆಲ್ಲರಿ 25ನೇ ಶೋರೂಮ್ ಓಪನ್ ಮಾಡ್ತಾ ಇದೀವಿ. ಈ ಸಂತೋಷವನ್ನು ನಾವೆಲ್ಲರೂ ಸೇರಿ ಹಂಚಿಕೊಳ್ಳೋಣ. ಈಗಿರುವ ಕಡಿಮೆ ದರದಲ್ಲಿ ನಿಮಗೋಸ್ಕರ 2% ಕಡಿಮೆ ಮಾಡ್ತಾ ಇದೀವಿ. ಕ್ಯಾರೆಟ್ 46,000 ಇರುವ ಡೈಮಂಡ್ ಜುವೆಲ್ಲರಿ ಈಗ 43ಗೆ ಕೊಡ್ತಾ ಇದೀವಿ. ನಾನು ಹೇಳಿದ ಈ ಆಫರ್ 100% ಜೆನ್ಯೂನ್ ಆಗಿರುತ್ತೆ. ನೀವೇ ಕಂಪೇರ್ ಮಾಡಿ ಚೆಕ್ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ನೆನಪಿದೆಯಾ, ಮರ್ತ್ ಬಿಟ್ರಾ? ಹಣ ಯಾರಿಗೂ ಸುಮ್ಮನೆ ಬರೋದಿಲ್ಲ. ಹಣತಿ ಹಲ್ಲಿನ ಶುಚಿಗೆ ಬದನೆಕಾಯಿ, ಇದು ಪ್ರಾಚೀನ ಚೀನಿ ಆರೋಗ್ಯ ಪದ್ಧತಿ. ಸೌಂದರ್ಯಕ್ಕಾಗಿಯೂ ಬದನೆಕಾಯಿ ಬಳಕೆ, ಇದು ಹೊಸ ಬ್ಯೂಟಿ ಪ್ರಯೋಗದ ಪ್ರತಿಫಲ. ಸೌಂದರ್ಯ ಬದನೆಕಾಯಿ, ಲೇಡೀಸ್ ಕ್ಲಬ್, ಮಧ್ಯಾಹ್ನ 1:30. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ನಿಮ್ಮ ಲಲಿತಾ ಜುವೆಲ್ಲರಿ. 25ನೇ ಶೋರೂಮ್ ಓಪನ್ ಮಾಡ್ತಾ ಇದೀವಿ. ವೈಟ್ ಸಿಮೆಂಟ್ ಇರುವ JK ವಾಲ್ಮ್ಯಾಕ್ ಕುಟ್ಟಿ ಕುಮಾರ, ಹ್ಯಾಪಿ 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 ಆಟ ಆಡಿ ನೋಡಿ.